75ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ನಗರಸಭೆ ಸೂಕ ನೀಲ 2022 ಎಂ ಶೀರ್ಷಿಕೆಯಡಿ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಬಗ್ಗೆ ಚಾಮರಾಜನಗರದಲ್ಲಿ ಇಂದು ಸಹಿ ಅಭಿಯಾನವನ್ನು ನಡೆಸಲಾಯಿತು. ನಗರದ ಜಿಲ್ಲಾಡಳಿತದ ಮುಂಭಾಗ ಸಹಿ ಅಭಿಯಾನಕ್ಕೆ ಜಿಲ್ಲಾಧಿಕಾರಿ ಚಾರುಲತಾ ಸೋಮಲ್ ಹಾಗೂ ನಗರಸಭಾಧ್ಯಕ್ಷೆ ಆಶಾ ನಟರಾಜ್ ಅವರು ಸಹಿ ಹಾಕುವ ಮೂಲಕ ಚಾಲನೆಯನ್ನ ನೀಡಿದರು. ಬಳಿಕ ಮಾತನಾಡಿದ ಇವರು, ಜಿಲ್ಲೆಯ ಸ್ವಚ್ಛತೆಯ ಬಗ್ಗೆ ಸಹಕರಿಸುವಂತೆ ಅರಿವು ಮೂಡಿಸಲಾಗುತ್ತಿದ್ದು, ಸ್ವಚ್ಛತಾ ಆಂದೋಲನದಲ್ಲಿ ಜಿಲ್ಲಾಡಳಿತ ಹಾಗೂ ನಗರಸಭೆಯೊಂದಿಗೆ ಸಾರ್ವಜನಿಕರು ಕೈಜೋಡಿಸಲು ಮನವಿ ಮಾಡಿದರು. ಸುಮಾರು ಮನೆಗಳಿಂದ ಬೆಂಗಣಿ ಆಗಿ ಕಸ ಕೊಡಲ್ಲ, ಅದು ಕಲೆಕ್ಷನ್ ಟೈಮಲ್ಲಿ ನಮ್ಮ ಪೌರ ಕಾರ್ಮಿಕರು ಯಾರು ಕಲೆಕ್ಟ್ ಮಾಡಲಿಕ್ಕೆ ಹೋಗ್ತಾರೆ ಅವರೇ ಆಮೇಲೆ ನೆಕ್ಸ್ಟ್ ಬೆಂಗಣಿ ಮಾಡಿ ಮತ್ತೆ ನೆಕ್ಸ್ಟ್ ಎಲ್ಲ ಅವರು ಎಲ್ಲ ಕ್ರಮ ತಗೊಳ್ತಾ ಇರ್ತಾರೆ. ಸೊ ಅವರಿಗೆ ಕೂಡ ಕೆಲಸ ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚಾಗಿದೆ. ಈ ಸಂದರ್ಭದಲ್ಲಿ ಇವತ್ತೇ ನಾವೇ ಸೆಗ್ರಿಗೇಷನ್ ಬಗ್ಗೆ ನಾವೇ ಮಾತಾಡ್ತಾ ಇರೋದು, ಕಂಪೋಸ್ಟಿಂಗ್ ಬಗ್ಗೆ ನಾವೇ ಮಾತಾಡ್ತಾ ಇರೋದು, ಜೊತೆಯಲ್ಲಿ ನಮ್ಮ ಕ್ಲೀನ್ಲಿನೆಸ್ ಬಗ್ಗೆ ಎಲ್ಲ ನಾವೇ ಮಾತಾಡ್ತಾ ಇರೋದು. ಸೊ ಈ ಸಂದರ್ಭದಲ್ಲಿ ಒಂದು ವೈಯಕ್ತಿಕವಾಗಿ ಮತ್ತು ಜೊತೆಯಲ್ಲಿ ನಮ್ಮ ಹೆಚ್ಚು ಕಸ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸಿಂದ ಮಾರ್ಕೆಟಿಂದ ಹೆಚ್ಚು ಇರುತ್ತೆ. ಸೊ ಈ ಸಂದರ್ಭದಲ್ಲಿ ಯಾರು ಬಲ್ಕ್ ವೇಸ್ಟ್ ಜನ್ರೇಟರ್ಸ್ ಇದ್ದಾರೆ, ಯಾರು ಇದರಲ್ಲಿ ಜಾಸ್ತಿ ವೇಸ್ಟ್ ಜನ್ರೇಟ್ ಆಗುತ್ತೆ ಅವರಿಗೆ ಜವಾಬ್ದಾರಿ ಹೆಚ್ಚು. ನಾವೇ ಇವತ್ತು ಬರೀ ಸೈನಿಂಗ್ ಕ್ಯಾಂಪೇನ್ ಮಾಡಿದರೆ ಸೈನ್ ಮಾಡಿದ್ದೀವಿ ಅಂತ ಅದು ಸಾಕಾಗಲ್ಲ, ಯಾಕಂದರೆ ಎಲ್ಲರೂ ಬಂದು ಸೈನ್ ಮಾಡ್ಬೋದು, ನೆಕ್ಸ್ಟ್ ಏನು ಕ್ರಮ ಆಗದೆ ಏನು ಉಪಯೋಗ ಇಲ್ಲ. ಸೊ ಅದಕ್ಕಾಗಿ ಈ ಸಂದರ್ಭದಲ್ಲಿ ವಿಶೇಷವಾಗಿ ಬಲ್ಕ್ ಜನರೇಟರ್ಸ್ ಯಾರದು ಜಾಸ್ತಿ ಇರುತ್ತೆ, ಅದು ಸಿಟಿ ಏರಿಯಾದಲ್ಲಿ, ಕಮರ್ಷಿಯಲ್ ಏರಿಯಾದಲ್ಲಿ, ಹೋಟೆಲ್ ಚೌಲ್ಟ್ರಿ ಅದು ಎಲ್ಲ ಇರುತ್ತೆ, ಅವರದು ಜವಾಬ್ದಾರಿ ಹೆಚ್ಚು. ಅವರು ಮುಂದೆ ಬಂದು ನಮ್ಮ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ಪ್ರಕಾರ ಅವರು ಎಲ್ಲ ನಮ್ಮ ನಗರಸಭೆ ಪುರಸಭೆ ಜೊತೆಯಲ್ಲಿ ಕೈ ಜೋಡಿಸಿ ಅವರು ನಮಗೆ ವೇಸ್ಟ್ ಮ್ಯಾನೇಜ್ಮೆಂಟಲ್ಲಿ ಅವರ ಸಹಕಾರ ಇದರಲ್ಲಿ ವಿಶೇಷ. ಮತ್ತು ಸಾರ್ವಜನಿಕರಾಗಿ ನಾವೇ ವೈಯಕ್ತಿಕವಾಗಿ ನಾವೇ ಕೂಡ ನಮ್ಮ ಪಬ್ಲಿಕ್ ಪ್ರಿಮೈಸಸ್ ಏನೇನು ಬರುತ್ತೆ ಅದು ನಾವೇ ಕ್ಲೀನಾಗಿ ಇಟ್ಕೋಬೇಕಾಗತ್ತೆ. ನಾವೇ ಸುಮ್ಮನೆ ರಸ್ತೆ ಮೇಲೆ ಟ್ರೈನಲ್ಲಿ ಅದು ಎಲ್ಲ ಆಚೆ ಈಚೆ ಅನಧಿಕೃತವಾಗಿ ನಾವೇ ಸಣ್ಣ ಪುಟ್ಟ ಕಸ ಕೂಡ ಹಾಕೋದು ಬೇಡ, ಯಾಕಂದರೆ ಪ್ಲಾಸ್ಟಿಕ್ ಎಲ್ಲರಿಗೆ ಇವಾಗ ಗೊತ್ತಿದೆ ಪ್ಲಾಸ್ಟಿಕಿಂದ ಎಷ್ಟು ಸಮಸ್ಯೆ ಇದೆ, ಮತ್ತು ಎಲ್ಲಿ ಜನ ಜಾಸ್ತಿ ಇರ್ತಾರೆ ಅದು ಎಲ್ಲ ಕಡೆ ಪ್ಲಾಸ್ಟಿಕ್ ಕಸನೇ ಒಂದು ಸಣ್ಣ ಪುಟ್ಟ ಪ್ಲಾಸ್ಟಿಕ್ ಕಸನೇ ಎಲ್ಲ ಜಾಸ್ತಿ ಆಗಿದೆ, ಅದು ಎಲ್ಲ ತುಂಬ ಡ್ಯಾಮೇಜ್ ಆಗುತ್ತೆ. ಯಾಕಂದರೆ ವೈಯಕ್ತಿಕವಾಗಿ ಒಂದು ಎಲ್ಲ ಪಿಕಪ್ ಮಾಡಲಿಕ್ಕೆ ಕ್ಲೀನ್ ಮಾಡಲಿಕ್ಕೆ ಅದು ಕೂಡ ಕಷ್ಟ ಆಗುತ್ತೆ. ಸೊ ಈ ಸಂದರ್ಭದಲ್ಲಿ ಎಲ್ಲರೂ ಈ ಥರ ಏನು ಸೈನಿಂಗ್ ಸಿಗ್ನೇಚರ್ ಕ್ಯಾಂಪೇನ್ ಇದೆ ಎಲ್ಲರೂ ಭಾಗವಹಿಸಲಿ, ಅದಕ್ಕಿಂತ ಮುಖ್ಯವಾಗಿ ವೈಯಕ್ತಿಕವಾಗಿ ಮತ್ತು ಕಮ್ಯುನಿಟಿ ಇದರಲ್ಲಿ ಏನು ಜವಾಬ್ದಾರಿ ಇರುತ್ತೆ ಅದಕ್ಕೆ ಮುಂದೆ ಬಂದು ಕೈ ಜೋಡಿಸಿದರೆ ಇನ್ನೂ ನಮ್ಮ ಒಳ್ಳೆ ರೀತಿಯಲ್ಲಿ ನಮ್ಮ ಚಾಮರಾಜ ನಗರ ಮತ್ತು ನಮ್ಮ ಜಿಲ್ಲೆಯಲ್ಲಿ ಎಲ್ಲ ನಗರ ಪ್ರದೇಶ ನಾವೇ ಇನ್ನೂ ಒಂದು ಕ್ಲೀನಾಗಿ ಇಟ್ಕೋಬಹುದು, ಮತ್ತು ಒಂದು ಮಾದರಿ ಥರ ನಾವೇ ಮುಂದಿನ ದಿನಗಳಲ್ಲಿ ನಾವೇ ಮಾಡ್ಬೋದು. ಸೊ ಅದಕ್ಕೆ ಎಲ್ಲರಿಗೆ ವಿನಂತಿ, ಒಳ್ಳೆ ಉತ್ಸಾಹದಿಂದ ಒಂದು ಇದರಲ್ಲಿ ಭಾಗವಹಿಸಿ. ಬಳಿಕ ನಗರಸಭಾಧ್ಯಕ್ಷೆ ಆಶಾ ನಟರಾಜ್ ಮಾತನಾಡಿದರು. ಏನು ಹಸಿ ಕಸ ಒಣ ಕಸ ನಮ್ಮಲ್ಲೇ ಮನೆಯಿಂದ ಕೊಡೋವಾಗಲೇ ಹಸಿ ಕಸ ಮತ್ತು ಒಣ ಕಸನ ಸಪ್ರೇಟ್ ಮಾಡಿ ನಮ್ಮ ಬರೋ ನಮ್ಮ ಪೌರ ಕಾರ್ಮಿಕರಿಗೆ ಕೊಟ್ಟರೆ ಅದು ತುಂಬ ಉಪಯೋಗ ಆಗುತ್ತೆ. ಹಾಗೆ ಮನೆಯಲ್ಲೇ ಕಸನ ಕಂಪೋಸ್ ಮಾಡೋ ವ್ಯವಸ್ಥೆ ಇದ್ದರೆ ಅದನ್ನು ತಾವು ಮಾಡ್ಕೋಬೋದು. ಎಲ್ಲ ಸ್ವಚ್ಛತಾ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು 48 ಗಂಟೆಗಳಲ್ಲಿ ನಿಮ್ಮ ದೂರು ಬರುತ್ತೆ ಅದನ್ನು ನಾವು ಕ್ಲಿಯರ್ ಮಾಡಿಸ್ತೇವೆ. ಹಾಗೆ ಎಲ್ಲರೂ ಸಾರ್ವಜನಿಕರು ಮತ್ತು ಅಂಗಡಿ ಮಾಲೀಕರು ಎಲ್ಲರೂ
ಕಸ ವಿಲೇವಾರಿ ಮಾಡೋದ್ರಲ್ಲಿ ನಮಗೆ ಸಹಕರಿಸಬೇಕು ಎಲ್ಲ. ಮತ್ತು ಮಾಧ್ಯಮದವರು ಅಷ್ಟೇ, ಅವರವರ ಮನೆಯಲ್ಲೇ ಆಗಲಿ ಇನ್ನೊಂದು ಸಾರ್ವಜನಿಕರಿಗೆ ಆಗಲಿ ಅವ್ರು ತಿಳಿ ಹೇಳಿ ನಮ್ಮ ಜೊತೆ ಕೈಗೂಡಿಸಿ ಸ್ವಚ್ಛತಾ ಅಭಿಯಾನಕ್ಕೆ ನಮ್ಮ ಜೊತೆ ಕೈ ಜೋಡಿಸ್ಬೇಕಂತ ನಾನು ಕೇಳ್ಕೊತೇನೆ. ಈ ವೇಳೆ ನಗರಸಭಾ ಆರೋಗ್ಯ ನಿರೀಕ್ಷಕ ಮಂಜುನಾಥ್ ಹಾಗೂ ಮಹದೇವಸ್ವಾಮಿ ಸೇರಿದಂತೆ ಆಡಳಿತಾಧಿಕಾರಿಗಳು, ಸಿಬ್ಬಂದಿಗಳು ಉಪಸ್ಥಿತರಿದ್ದರು.